ಈ ಹಿಂದೆ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಕೆಲವು ದಿನಗಳ ಕಾಲ ರೋಮಾಂಚನಕಾರಿ ಕುರುಕ್ಷೇತ್ರ ಸಂಗ್ರಾಮ ನಡೆಯಿತು ಈ ಯುದ್ಧದಲ್ಲಿ ಅನೇಕ ಯೋಧರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ಯೋಧರಲ್ಲಿ ಭೀಷ್ಮ ಪಿತಾಮಹ ಕುಂತಿಯ ಕಿರಿಯ ಮಗ ಕರ್ಣ ಮತ್ತು ಅರ್ಜುನನ ಮಗ ಅಭಿಮನ್ಯು ವಾಗ್ದಾನದಂತೆ ರಾಜ್ಯಕ್ಕಾಗಿ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅದರಲ್ಲಿ ಅರ್ಜುನನ ಮಗನಾದ ಅಭಿಮನ್ಯುವಿನ ಪಾತ್ರ ಅಪಾರ ಗೌರವವನ್ನ ಪಡೆಯಿತು ಚಿಕ್ಕ ವಯಸ್ಸಿನಲ್ಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡು ಶಾಶ್ವತ ಕೀರ್ತಿ ಗಳಿಸಿದ ಸುಭದ್ರ ಮತ್ತು ಅರ್ಜುನನ ಮಗನಾದ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಪದ್ಮವ್ಯೂಹವನ್ನ ಮುರಿಯಲು ವಿದ್ಯೆಯನ್ನ ಕಲಿತವನು ಅಂತಹ ವೀರ ಅಭಿಮನ್ಯುನ ಬಗ್ಗೆ ಎಲ್ಲಿದೆ ಒಂದಿಷ್ಟು ವಿವರಗಳು ಮಹಾಭಾರತದಲ್ಲಿ ಅಭಿಮನ್ಯುವಿನ ಇತಿಹಾಸ ಅರ್ಜುನನು ಕೃಷ್ಣನ ಸಹೋದರಿ ಸುಭದ್ರೆಯನ್ನು ಮದುವೆಯತ್ಮ ಇಬ್ಬರು ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ರು ಗುರುಕುಲದಲ್ಲಿ ನಡೆದ ಸಂಗತಿಯನ್ನು ಹೇಳಿದಾಗ ಆಸಕ್ತಿಯಿಂದ ಕೇಳುತ್ತಿದ್ಲು ಒಂದು ದಿನ ಆಕೆ ಗರ್ಭಿಣಿಯಾಗಿದ್ದಾಗ ಅರ್ಜುನನು ಯುದ್ಧದ ಸಮಯದಲ್ಲಿ ಸೈನ್ಯವನ್ನ ರಚಿಸುವ ರಹಸ್ಯ ತಂತ್ರವನ್ನು ಹೇಗೆ ಕಲಿತನೆಂದು ವಿವರಿಸುತ್ತಿದ್ದನು ಆ ಸಮಯದಲ್ಲಿ ಅವಳು ನಿದ್ರಿಸಿದಳು ಚಕ್ರವ್ಯೂಹ ಅನ್ನೋದು ಬಹಳ ಕಷ್ಟಕರವಾದ ಚಕ್ರದ ನಿರ್ಮಾಣ ಪ್ರವೇಶಿಸಲು ಮತ್ತು ಹೊರಬರಲು ಸಹ ತುಂಬಾ ಕಷ್ಟ ಹೊಟ್ಟೆಯಲ್ಲಿರುವ ಮಗು ತನ್ನ ತಂದೆಯ ಮಾತುಗಳನ್ನು ಆಸಕ್ತಿಯಿಂದ ಆಲಿಸಿತು ಮತ್ತು ಮಾಹಿತಿಯನ್ನು ಕೇಳಿಸಿಕೊಳ್ಳುವುದನ್ನು ಮುಂದುವರೆಸಿತು ರಹಸ್ಯವಾಗಿ ಚಕ್ರವ್ಯೂಹ ರಚನೆಯನ್ನ ಪ್ರವೇಶಿಸಲು ಕಲಿತನು ದುರದೃಷ್ಟವಶಾತ್ ಅರ್ಜುನನು ತನ್ನ ಹೆಂಡತಿ ಮಲಗಿತ್ತನ್ನು ನೋಡಿ ಹೇಳುವುದನ್ನು ನಿಲ್ಲಿಸಿಬಿಟ್ಟ ಮಗು ಹತಾಶಿಗೊಂಡು ತನ್ನ ತಾಯಿಯನ್ನು ಎಬ್ಬಿಸಲು ಹೊಟ್ಟೆಯಲ್ಲೇ ಒದೆಯಿತು ಆದರೆ ಅದಾಗಲೇ ತಡವಾಗಿತ್ತು ಅರ್ಜುನನಿಗೆ ಮುಂದುವರಿಯಲಾಗಲಿಲ್ಲ ಹೇಗೆ ಅಭಿಮನ್ಯು ರಹಸ್ಯವಾಗಿ ಚಕ್ರವ್ಯೂಹವನ್ನು ಪ್ರವೇಶಿಸಲು ಕಲಿತನು ಆದರೆ ಹೊರಹೋಗುವ ವಿಧಾನ ಅವನಿಗೆ ತಿಳಿದಿರಲಿಲ್ಲ ಅಭಿಮನ್ಯು ದ್ವಾರಕಿಯಲ್ಲಿ ಬೆಳೆದನು ಆಗ ಪಾಂಡವರು ಕಾಡಿನಲ್ಲಿ ವನವಾಸದಲ್ಲಿದ್ದರು ವನವಾಸದ ಅವಧಿ ಮುಗಿದ ನಂತರ ಅವರು ವಿರಾಟ ರಾಜ್ಯದಲ್ಲಿ ಒಂದು ವರ್ಷ ಅಜ್ಞಾತವಾಗಿ ಕಳೆದರು ವರ್ಷದ ಕೊನೆಯಲ್ಲಿ ಪಾಂಡವರು ವಿರಾಟನನ್ನು ಭೇಟಿಯಾದರು ಆಗ ವಿರಾಟನು ತನ್ನ ಮಗಳು ಉತ್ತರಿಯನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆಯಾಗಲು ಹೇಳಿದನು ಅರ್ಜುನನು ಉತ್ತರಿಯನ್ನು ತನ್ನ ಮಗಳೆಂದು ಪರಿಗಣಿಸಿದನು ಮತ್ತು ಅವಳನ್ನು ಅಭಿಮನ್ಯುವಿನ ಹೆಂಡತಿ ಮತ್ತು ಅವನ ಸೊಸೆಯಾಗಿ ಸ್ವೀಕರಿಸಿದನು ಹಾಗಾಗಿ ಅಭಿಮನ್ಯುವಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಯಿತು ಅಭಿಮನ್ಯು ತನ್ನ ನವವಧು ಮತ್ತು ತಂದೆಯೊಂದಿಗೆ ಸಮಯ ಕಳೆಯುವಷ್ಟರಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧವನ್ನ ಘೋಷಿಸಲಾಯಿತು ಯುವ ಯೋಧನು ಅಭಿಮನ್ಯು ಮನೆಯಲ್ಲಿ ಇರಲು ನಿರಾಕರಿಸುತ್ತಾನೆ ಮತ್ತು ಯುದ್ಧದಲ್ಲಿ ಹೋರಾಡಲು ನಿರ್ಧರಿಸುತ್ತಾನೆ ಅವರು ತನಗಿಂತ ಹಿರಿಯ ಮತ್ತು ಅನುಭವಿ ಯೋಧರೊಂದಿಗೆ ಹೋರಾಡಲು ಸಿದ್ಧನಾಗಿದ್ದನು ಅನಂತರ ಅಭಿಮನ್ಯು ಯುದ್ಧದಲ್ಲಿ ಹೇಗೆ ಮುಂದುವರೆದನು ಎಂದು ಮುಂದಿನ ಕಥೆಯನ್ನು ಭಾಗ ಎರಡರಲ್ಲಿ ತಿಳಿದುಕೊಳ್ಳೋಣ